ರಂಗಸ್ಥಳದಲ್ಲೇ ಹೃದಯಾಘಾತವಾಗಿ ಯಕ್ಷಗಾನ ಕಲಾವಿದ ಸಾವನ್ನಪ್ಪಿರೋ ಘಟನೆ ನಡೆದಿದೆ. ಕಟೀಲು ಮೇಳದ ಕಲಾವಿದ ಗುರುವಪ್ಪ ಬಾಯಾರು ಮೃತ ಕಲಾವಿದ. ಕಟೀಲಿನ ಸರಸ್ವತಿ ಸದನದಲ್ಲಿ ತ್ರಿಜನ್ಮ ಮೋಕ್ಷ ಯಕ್ಷಗಾನ ನಡೀತಾ ಇತ್ತು. ಗುರುವಪ್ಪ ಅವರು ಶಿಶುಪಾಲನ ಪಾತ್ರಧಾರಿಯಾಗಿ ಬಣ್ಣ ಹಚ್ಚಿದ್ರು. ರಂಗಸ್ಥಳದಲ್ಲಿ ನಿಂತುಕೊಂಡಿದ್ದ ಸಂದರ್ಭದಲ್ಲಿ ಹಠಾತ್ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅವರನ್ನ ಮಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದ್ರೆ ಅವರು ಮೃತಪಟ್ಟಿದ್ರು. ಹೃದಯಾಘಾತದಿಂದ ಕುಸಿದು ಬೀಳೋ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು, ಕಲಾವಿದನನ್ನ ಕಳೆದುಕೊಂಡ ಕಟೀಲು ಮೇಳ ಶೋಕದಲ್ಲಿ ಮುಳುಗಿದೆ. ಸಾವು ಯಾವ ರೂಪದಲ್ಲಿ ಹೇಗ್ ಬೇಕಾದ್ರೂ ಬರಬಹುದಲ್ವಾ? ಇದನ್ನ ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ.